ಅವ್ರು ಹೇಳ್ತಾರೆ ನಾನು ಹಿಂದೂ ವಿರೋಧಿ ಅಂತ. ಇಲ್ಲ, ನಾನು ಮೋದಿ ವಿರೋಧಿ, ನಾನು ಹೆಗ್ಡೆ ವಿರೋಧಿ, ನಾನು ಅಮಿತ್ ಶಾ ವಿರೋಧಿ, ಮತ್ತು ನನ್ನ ಪ್ರಕಾರ ಅವ್ರು ಯಾರು ಹಿಂದೂಗಳಲ್ಲ. ಹೀಗೆ ಹೇಳಿದ್ದು ನಟ ಪ್ರಕಾಶ್ ರೈ ಅವರು. ಈ ಸ್ಟೇಟ್ಮೆಂಟ್ಗಳ ಮೂಲಕ ನಟ ಪ್ರಕಾಶ್ ರೈ ಅವರು ಮತ್ತೊಂದು ಸುತ್ತಿನ ಬಿರುಗಾಳಿಯನ್ನ ಎಬ್ಬಿಸಿದ್ದಾರೆ. ಬೆಂಗಳೂರಲ್ಲಿ ಗುರುವಾರ ನಡೆದಂತ ಇಂಡಿಯಾ ಟುಡೇ ಸೌತ್ ಸಮಿಟ್ಗೆ ಅವರು ಬಂದಿದ್ರು. ಅಲ್ಲಿ ಸೆಕ್ಸಿ ದುರ್ಗಾ ಅನ್ನೋ ಹೆಸರಲ್ಲಿ ಸಿನಿಮಾ ಮಾಡಿರುವ ನಿರ್ದೇಶಕ ಶಶಿಧರ್ ಅವ್ರನ್ನ ಬೆಂಬಲಿಸ್ತಾ ಇವರು ಮಾತಾಡಿದ್ರು. ಈ ಸಿನಿಮಾ ಹಿಂದೂ ಧರ್ಮದ ಬಗ್ಗೆ ಅಲ್ಲ, ಹಿಂದುತ್ವದ ವಿರೋಧವಾಗೂ ಏನೂ ಇಲ್ಲ, ಆದ್ರೂ ಈ ಸಿನಿಮಾ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ್ದು ಅಂತ ಇದ್ದಾರಲ್ಲ ಅಂತ ಪ್ರಕಾಶ್ ರೈ ಅವರು ಹೇಳಿದ್ದಾರೆ. ಇನ್ನ ಹಿಂದುತ್ವ ವಿರೋಧಿ ಹೇಳಿಕೆಯನ್ನ ನೀಡಿದ್ದ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರ ಅವರಿಗೆ ಸೈಟ್ ಅನ್ನ ಕೊಟ್ಟಿದೆ ಅಂತ ಹೇಳಿದಕ್ಕೆ ಪ್ರಕಾಶ್ ರೈ ಅವರು, ನನ್ನ ಹತ್ರ ಸಾಕಷ್ಟು ಹಣ ಭೂಮಿ ಇದೆ, ನನಗೆ ಸರ್ಕಾರದಿಂದ ಯಾವುದೇ ಭೂಮಿ ಬೇಡ ಅಂತ ಹೇಳಿದ್ರು. ಇನ್ನ ಮೋದಿ, ಹೆಗ್ಡೆ ಹಾಗೂ ಅಮಿತ್ ಶಾ ಅವರು ನನ್ನ ಪ್ರಕಾರ ಹಿಂದೂಗಳು ಅಲ್ಲ ಅಂತ ಪ್ರಕಾಶ್ ರೈ ಅವರು ಹೇಳಿದ ಮಾತಿಗೆ ಕೃಷ್ಣ ಸಾಗರ್ ರಾವ್ ಅವರು ಅಪೇಕ್ಷೆ ವ್ಯಕ್ತಪಡಿಸಿದ್ರು. ಅದಕ್ಕೆ ಆನ್ಸರ್ ಮಾಡಿದಂತ ಪ್ರಕಾಶ್ ರೈ ಅವರು, ಕೊಲೆಯನ್ನ ಬೆಂಬಲಿಸುವ ವ್ಯಕ್ತಿ ಹಿಂದೂ ಆಗಿರಲು ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಇನ್ನ ಅವರನ್ನ ಹಿಂದೂಗಳಲ್ಲ ಅಂತ ಹೇಳಕ್ಕೆ ನೀವ್ಯಾರು ಅಂತ ಕೇಳಿದಕ್ಕೆ, ನಾನು ಹಿಂದೂ ವಿರೋಧಿ ಅನ್ನೋದನ್ನ ಅವರು ಡಿಸೈಡ್ ಮಾಡಬಹುದಾದ್ರೆ ನಾನು ಅವರಿಗೆ ಹಿಂದೂ ಅಲ್ಲ ಅಂತ ಹೇಳ್ಬೋದು ಅಂತ ಹೇಳಿದ್ರು. ಇನ್ನ ಪ್ರಕಾಶ್ ರೈ ಅವರು, ನನ್ನೊಂದು ಪ್ರಾಮಾಣಿಕ ಹಾಗೂ ನೇರ ಪ್ರಶ್ನೆ, ನಾನು ನಮ್ಮ ಪ್ರಧಾನಮಂತ್ರಿಗಳನ್ನ ಒಂದು ಪಕ್ಷಕ್ಕೆ ಸೇರಿದವರು ಅಂತ ನೋಡಲ್ಲ, ನಾನು ಅವ್ರಿಗೆ ಮತ ಹಾಕಿದ್ದೀನೋ ಅಥವಾ ಹಾಕಿಲ್ವೋ ಅದು ಬೇರೆ ವಿಷಯ, ಆದ್ರೂ ಅವರು ನಮ್ಮ ಪ್ರಧಾನಮಂತ್ರಿ, ಅವ್ರನ್ನ ಪ್ರಶ್ನೆ ಮಾಡುವ ಎಲ್ಲಾ ಹಕ್ಕು ನನಗಿದೆ ಅಂತ ಹೇಳಿದ್ರು.